Okay, so finally the possible option is to produce genetically modified plants. Okay, now we have biotechnological application in agriculture by using agrochemical based agriculture, organic agriculture, we cannot produce sufficient food for this growing population. Okay, so possible option is only genetically engineered plants. So use of genetically modified crops, genetically modified crops is the only possible option. Okay, yes, genetically modified crops is the only possible option. ಅದಕ್ಕೆ ಇವತ್ತು ನಾವೇನಪ್ಪ ಅಂತಂದ್ರೆ ಓಕೆ ಬಯೋಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ಒಂದು ವರ್ಡ್ ಬರುತ್ತೆ GMO ಅಂತ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಓಕೆ, ಎಸ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಓಕೆ, ಎಸ್, GMO ಅಥವಾ ಇನ್ನೊಂದ್ ಕಡೆ ಏನಂತ ಹೇಳ್ತೀವಿ, ಟ್ರಾನ್ಸ್ಜೆನಿಕ್ ಆರ್ಗ್ಯಾನಿಸಮ್ಸ್. ಟ್ರಾನ್ಸ್ಜೆನಿಕ್ ಆರ್ಗ್ಯಾನಿಸಮ್ಸ್. ಓಕೆ, ಎಸ್, ಟ್ರಾನ್ಸ್ ಜೀನ್ ಅಂದ್ರೆ ದೇ ಆರ್ ಹ್ಯಾವಿಂಗ್ ಟ್ರಾನ್ಸ್ಫರ್ಡ್ ಜೀನ್. ಓಕೆ, ಇಲ್ಲಿ ಟ್ರಾನ್ಸ್ಜೆನಿಕ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಪ್ಲಾಂಟ್ಸ್ ಇರಬಹುದು, ಪ್ಲಾಂಟ್ಸ್ ಕೊಮಾ ಬ್ಯಾಕ್ಟೀರಿಯಾ ಕೊಮಾ ಫಂಗೈ ಕೊಮಾ ಎನಿಮಲ್, ಯಾವುದಾದ್ರೂ ಇರಬಹುದು, ಎನಿಮಲ್ಸ್, ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ, ಫಂಗೈ ಆರ್ ಎನಿಮಲ್ಸ್ ಹೂಸ್ ಜೀನ್ಸ್ ಆರ್ ಜೀನೋ, ಜೀನ್ಸ್ ಆರ್ ಜೀನೋ ಹ್ಯಾವ್ ಬೀನ್ ಆಲ್ಟರ್ಡ್. ಓಕೆ, ಇಸ್ ಪ್ಲಾಂಟ್ಸ್ ಆರ್ ಬ್ಯಾಕ್ಟೀರಿಯಾ ಆರ್ ಫಂಗೈ ಆರ್ ಎನಿಮಲ್ಸ್ ಹೂಸ್ ಜೀನ್ಸ್ ಆರ್ ಜೀನೋ ಹ್ಯಾವ್ ಬೀನ್ ಆಲ್ಟರ್ಡ್. ಓಕೆ, ಇಸ್ ಆಲ್ಟರ್ಡ್ ಬೈ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ಓಕೆ, ಅದಕ್ಕೆ ನಾವಿಲ್ಲಿ ಜಿಇ ಅಂತಾನು ಕರಿಬಹುದು, ಇಂಜಿನಿಯರಿಂಗ್ ಟೆಕ್ನಿಕ್. ಓಕೆ, ಎಸ್, ಸಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಓಕೆ, ಎಸ್, ಸಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ genetically modified organisms. Okay, ಎಸ್, ಬಹಳ ಸಿಂಪಲ್ ಆಗಿದೆ. ಓಕೆ, ನಾವ್ ಒಂದ್ ಕಡೆ ಹೇಳಿದ್ವಿ ಕೆಮಿಕಲ್ಸ್ ಅವನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ, ಎನ್ವೈರನ್ಮೆಂಟ್ ಲಾಸ್ ಆಗುತ್ತೆ, ಎನ್ವೈರನ್ಮೆಂಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಈವನ್ ಇಟ್ ಅಫೆಕ್ಟ್ಸ್ ಆನ್ ದಿ ಹೆಲ್ತ್ ಆಫ್ ದಿ ಎನಿಮಲ್ ಅಂಡ್ ಹ್ಯೂಮನ್ ಬೀಯಿಂಗ್. ಓಕೆ, ಅದೇ ಕಾರಣಕ್ಕೆ ಏನಪ್ಪ ಅಂದ್ರೆ, ಸೊ ದ ಯೂಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಈಸ್ ದ ಓನ್ಲಿ ಪಾಸಿಬಲ್ ಆಪ್ಷನ್. ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಇವತ್ತು ನಮ್ಗೇನಪ್ಪ ಅಂದ್ರೆ ಆಪ್ಷನ್ ಇರ್ಬೋದು. ಅದಕ್ಕೆ ಇವತ್ತು ಹೇಳಿದ್ರೆ ಎಲ್ಲಾ ಕಡೆ ನಾವೇನಪ್ಪ ಅಂದ್ರೆ ವಿ ಆರ್ ಗೆಟಿಂಗ್ ಇನಫ್ ಫುಡ್ ಆರ್ ಸಫಿಷಿಯಂಟ್ ಫುಡ್ ಬೈ ದಿಸ್ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ ಆರ್ ಬೈ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ಬೋದು. ಓಕೆ, ಎಸ್, ಇಲ್ಲಿ ಮೇನ್ ನಾವು ಮಾಡ್ತಾ ಇರೋದೇನಪ್ಪ ಅಂದ್ರೆ ವಿ ಆರ್ ಪ್ರೊಡ್ಯೂಸಿಂಗ್ ಟ್ರಾನ್ಸ್ಜೆನಿಕ್ ಆರ್ಗ್ಯಾನಿಸಮ್ಸ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ನಾನು ಆಲ್ರೆಡಿ ಹಿಂದೆ ಹೇಳಿದೆ ನಿಮ್ಗೆ, ಇಲ್ಲಿ ರೀಪ್ರೊಡಕ್ಷನ್ ಏನಾಗಿದೆ ಅಂದ್ರೆ ಸ್ಪೀಸೀಸ್ ಸ್ಪೆಸಿಫಿಕ್ ಇದೆ. ಓಕೆ, ದ ಆರ್ಗ್ಯಾನಿಸಮ್ ಆಫ್ ಒನ್ ಸ್ಪೀಸೀಸ್ ಕೆನಾಟ್ ಫರ್ಟಿಲೈಸ್ ಆರ್ ರೀಪ್ರೊಡ್ಯೂಸ್ ವಿತ್ ಅನದರ್ ಸ್ಪೀಸೀಸ್. ಓಕೆ, ಅದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಇವತ್ತು ಇದು ಬಹಳಷ್ಟು ನಮ್ಗೆ ಹೆಲ್ಪ್ಫುಲ್ ಇದೆ. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಇಂದ
ಜೀನ್ಸ್ ಅನ್ನ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಟ್ರಾನ್ಸ್ ಜನಿಕ್ ಅಂತ ಕರಿತೀವಿ, ಟ್ರಾನ್ಸ್ಫರ್ ಜೀನ್. ಓಕೆ, ಪ್ಲಾಂಟ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಅನಿಮಲ್ ಇರ್ಬೋದು, ಹೂಸ್ ಜೀನ್ಸ್ ಆರ್ ಜೀನೋಮ್ ಹ್ಯಾವ್ ಬೀನ್ ಆಲ್ಟರ್ಡ್. ಹೆಂಗ್ ಆಲ್ಟರ್ಡ್ ಮಾಡಿರ್ತೀವಿ ಅಂದ್ರೆ ಬೈ ಇನ್ಸರ್ಟಿಂಗ್ ಸರ್ಟಿನ್ ಜೀನ್. ಈಗ ಸೇ ಫಾರ್ ಎಕ್ಸಾಂಪಲ್, ಡ್ರೈ ಲ್ಯಾಂಡ್ ಇದೆ, ಡ್ರೈ ಲ್ಯಾಂಡ್ ಅಲ್ಲಿ ಪ್ಲಾಂಟ್ ಬೆಳೀತಾ ಇರ್ತದೆ. ಓಕೆ, ಬಟ್ ನಮ್ ಕ್ರಾಪ್ ಪ್ಲಾಂಟ್ ಅಲ್ಲಿ ಬೆಳೀಲಿಕ್ಕಾಗಲ್ಲ. ಓಕೆ, ನಾರ್ಮಲ್ ವೈಲ್ಡ್ ಪ್ಲಾಂಟ್ಸ್ ಇದೆ, ಅವಾಗ ನಾವು ಸ್ಟಡಿ ಮಾಡಿದ್ವಿ ಆ ವೈಲ್ಡ್ ಪ್ಲಾಂಟ್ ಅಲ್ಲಿ ಗ್ರೋ ಆಗಲಿಕ್ಕೆ ಏನ್ ಕಾರಣ. ಓಕೆ, ವಿ ಕಮ್ ಟು ನೋ ಸರ್ಟಿನ್ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ರೆಸಿಸ್ಟೆನ್ಸ್. ಆ ಒಂದು ನೇಚರ್ ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಅಡ್ಜಸ್ಟ್ ಆಗ್ಲಿಕ್ಕೆ ಸರ್ಟಿನ್ ಜೀನ್ಸ್ ಇದೆ. ಓಕೆ, ನಾವೇನ್ ಮಾಡ್ತೀವಿ, ಆ ಜೀನ್ಸ್ ಅನ್ನು ಇಲ್ಲಿ ನಮಗೆ ಕ್ರಾಪ್ ಪ್ಲಾಂಟ್ ಒಳಗೆ ಹಾಕಿ ಆ ಪ್ಲಾಂಟ್ ಅನ್ನು ಹೋಗಿ ಆ ಏರಿಯಾದೊಳಗೆ ಕಲ್ಟಿವೇಟ್ ಮಾಡ್ತೀವಿ. ಓಕೆ, ಒಂದು ಇನ್ನೊಂದ್ ಕಡೆ ಏನಾಗುತ್ತೆ, ಓಕೆ ಸರ್ಟಿನ್ ಕ್ರಾಪ್ ಫೀಲ್ಡ್ ತಗೊಳ್ಳಿ. ಓಕೆ, ನಮ್ದು ಕ್ರಾಪ್ ಪ್ಲಾಂಟ್ ಇದೆ, ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ವೈಲ್ಡ್ ಬೆಳೆದಿರೋ ಇನ್ನೊಂದು ಪ್ಲಾಂಟ್ ಇರುತ್ತೆ, ನೀವು ಕಸಗಳ ಅಂತ ಹೇಳ್ಬೋದು. ಓಕೆ, ನಮ್ ಪ್ಲಾಂಟ್ ಗೆ ಡಿಸೀಸ್ ಬರುತ್ತೆ, ಫಂಗಲ್ ಮತ್ತೆ ವೈರಲ್ ಬ್ಯಾಕ್ಟೀರಿಯಲ್ ಡಿಸೀಸ್ ಬರುತ್ತೆ. ಅದೇ ವೈಲ್ಡ್ ಅಲ್ಲೇ ಬಾಜುಕಿರೋ ಪ್ಲಾಂಟ್ ಗೆ ಆ ಫಂಗಲ್ ವೈರಲ್ ಬ್ಯಾಕ್ಟೀರಿಯಲ್ ಡಿಸೀಸ್ ಬರಲ್ಲ. ಓಕೆ, ಅವಾಗ ನಾವು ಸ್ಟಡಿ ಮಾಡಿದಾಗ ಗೊತ್ತಾಯಿತು ಏನಾಯ್ತು, ಆ ವೈಲ್ಡ್ ಪ್ಲಾಂಟ್ ಒಳಗೆ ಅದನ್ನ ರಜಿಸ್ಟ್ ಮಾಡುವಂತ ಜೀನ್ಸ್ ಇದೆ. ಓಕೆ, ಎಸ್, ಅದನ್ನೇ ನಾವು ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ, ಓಕೆ ಡಿಸೀಸ್ ರೆಸಿಸ್ಟೆಂಟ್ ಅಂದ್ರೆ ಕ್ರಾಪ್ ಪ್ಲಾಂಟ್ಸ್ ಅನ್ನ ಆ ಪ್ಲಾಂಟ್ ಅದು ವೈಲ್ಡ್ ಪ್ಲಾಂಟ್ ಒಳಗಿರೋ ಜೀನ್ಸ್ ಅನ್ನ ಕ್ರಾಪ್ ಪ್ಲಾಂಟ್ ಹಾಕಿ ಜೀನ್ಸ್ ಅನ್ನ ಹಾಕಿ ನಮ್ಮ ಪ್ಲಾಂಟ್ ಅನ್ನ ಏನ್ ಮಾಡಿದ್ವಿ, ರೆಸಿಸ್ಟೆಂಟ್ ಮಾಡಿದ್ವಿ. ಆ ಜೀನ್ ಹಾಕಿದಾಗ ಏನಾಯ್ತದ, ಓಕೆ ಟ್ರಾನ್ಸ್ ಜೆನಿಕ್ ಆಯ್ತು ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆಯ್ತು. ಪ್ಲಾಂಟ್ಸ್ ಆರ್ ಬ್ಯಾಕ್ಟೀರಿಯಾ ಫಂಗೈ ಅನಿಮಲ್ಸ್ ಹೂಸ್ ಜೀನ್ಸ್ ಆರ್ ಜೀನೋಮ್ ಹ್ಯಾವ್ ಬೀನ್ ಆಲ್ಟರ್ಡ್. ಓಕೆ, ಇಸ್ ಆಲ್ಟರ್ಡ್ ಬೈ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್. ಓಕೆ, ಸಚ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ ಆರ್ GMO ಅಂತ ಕರೀತೀವಿ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಹ್ಯಾವ್ ಬೀನ್ ಯೂಸ್ಫುಲ್ ಇನ್ ಮೆನಿ ವೇಸ್, ಅದನ್ನ ನೋಡೋಣ.